ಮುದ್ದು ಮುದ್ದಾಗಿ ಮಾತನಾಡುತ್ತಾ ಕನ್ನಡ ಚಿತ್ರರಂಗಕ್ಕೆ ಬಾಲನಟಿಯಾಗಿ ಕಾಲಿಟ್ಟ ಬೇಬಿ ಶ್ಯಾಮಿಲಿ ಚಂದನವನದ ಸುಂದರ ಚೆಲುವೆ ಏಕಕಾಲಕ್ಕೆ ಮೂರು ಭಾಷೆಗಳಲ್ಲಿ ಮಿಂಚುತ್ತಾ ಸ್ಟಾರ್ ನಟಿಯರಿಗಿಂತ ಹೆಚ್ಚು ಸಂಭಾವನೆ ಪಡೆದ ಹೆಗ್ಗಳಿಕೆ ಈ ನಟಿಯದ್ದು ಶ್ಯಾಮಿಲಿಗಾಗಿ ಚಿತ್ರ ನೋಡುತ್ತಿದ್ದ ಮಂದಿ ಅದೆಷ್ಟೋ ಒಂದು ಕಾಲದಲ್ಲಿ ಈ ನಟಿ ಎಲ್ಲ ಚಿತ್ರರಸಿಕರನ್ನ ಮೋಡಿ ಮಾಡಿ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಳು ಇನ್ನು ಬೇಬಿ ಶ್ಯಾಮಿಲಿಗೆ ಒಬ್ಬ ಅಕ್ಕ ಇದ್ದಾರೆ ಹೌದು ಅವರ ಹೆಸರು ಶಾಲಿನಿ ಅಂತ ಇನ್ನು ಶಾಲಿನಿಯವರ ಗಂಡ ಖ್ಯಾತ ನಟ ಅವರು ಯಾರು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಸ್ಯಾಂಡಲ್ವುಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೇಬಿ ಶ್ಯಾಮಿಲಿ ದೊಡ್ಡವಳಾಗುತ್ತಾ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ನೀಡಿದರು ನಂತರ ಟಾಲಿವುಡ್ನ ಓಯ್ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ರಿಎಂಟ್ರಿಯೂ ಕೊಟ್ಟಿದ್ದರು ಆದರೆ ವಿಜಯಲಕ್ಷ್ಮಿ ಇವರಿಗೆ ಒಲಿಯಲೇ ಇಲ್ಲ ಸಿನಿಮಾಗಳ ಆಫರ್ಗಳು ಇವರ ಹತ್ತಿರ ಸುಳಿಯಲೂ ಇಲ್ಲ ಬಾಲನಟಿಯಾಗಿ ಮೆರೆದ ಶಾಮಿಲಿ ನಿರೀಕ್ಷಿಸಿದಂತೆ ದೊಡ್ಡ ನಟಿಯಾಗಲೇ ಇಲ್ಲ ಶಾಮಿಲಿಯಂತೆಯೇ ಈಕೆಯ ಸಹೋದರಿ ಶಾಲಿನಿಯೂ ಕೂಡ ಚಿಕ್ಕವಳಿದ್ದಾಗಲೇ ಚಿತ್ರರಂಗಕ್ಕೆ ಕಾಲಿಟ್ಟವರು ಅವರು ನಟಿಸಿದ ಕೆಲವು ಮಲಯಾಳಂ ಚಿತ್ರಗಳು ಹಿಟ್ಟಾದವು ಆದರೆ ಖ್ಯಾತ ನಟ ಅಜಿತ್ ಅವರನ್ನ ಹಿಡಿದ ನಂತರ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ಮಕ್ಕಳು ಮನೆಗೆ ಸೀಮಿತರಾದರು ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ